ಬೆಂಗಳೂರು ಟು ಸಿರಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಜಾಸ್ತಿ ವ್ಲಾಗ್ಸ್ ನಾನು ಮಾಡೋಕ್ಕಾಗ್ತಿಲ್ಲ. ಮಂತ್ ಒನ್ಸ್ ಇಲ್ಲ ಟ್ವೈಸ್ ಹೋಗೋಕ್ಕಾಗ್ತಿದೆ. ಈಗ ಹೀಗೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಂಗೆ ಏನು ಸಿಗುತ್ತೆ ಮಾಡ್ತಾ ಇರ್ತೇನೆ. ಫುಲ್ ಟೈಮ್ ಕೊಡೋಕ್ಕಾಗ್ತಿಲ್ಲ, ಯಾಕೆಂದರೆ ಬೇರೆ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ನೈಟ್ ಶಿಫ್ಟ್ ಇರುತ್ತೆ ನಂದು. ಕಲ್ಯಾಣ ಕರ್ನಾಟಕ ಗಾಡಿ ಬೆಂಗಳೂರು ಟು ಸಿರಾ ಮಾನ್ವಿ ಡಿಪೋ ಗಾಡಿ. ಇದು ರೂಟ್ ಬಂದ್ಬಿಟ್ಟು ಬೆಂಗಳೂರು, ತುಮಕೂರು, ಸಿರಾ, ಹಿರಿಯೂರು, ಚಳ್ಳಕೆರೆ, ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ಮಾನ್ವಿ. ಅರೌಂಡ್ 430 to 440, ಅರೌಂಡ್ 440 ಕಿಲೋಮೀಟರ್ ಈ ಬಸ್ ಹೋಗೋದು ಡಿಸ್ಟೆನ್ಸು. ಒಬ್ಬರೇ ಡ್ರೈವರು ನೋಡಿ, 440 ಕಿಲೋಮೀಟ್ರ್ ಒಬ್ಬರೇ ಓಡಿಸ್ತಾರೆ. ಡೇ ಟೈಮಲ್ಲಿ ನೋಡಿ ಹೀಗೆ ಆಗೋದು. ನೈಟ್ ಆದರೆ ನಂಗೆ ಗೊತ್ತಿನಾಗೆ ಇರ್ತಾರೆ. ಯಾಕಂದ್ರೆ ಅರೌಂಡ್ 400+ ಇದೆಲ್ಲ ಕಿಲೋಮೀಟರ್. ಟೈಮ್ ಬಂದ್ಬಿಟ್ಟು 11:15 ಜಾಲಳಿ ಕ್ರಾಸ್ ಹತ್ರ ಇದ್ದೀವಿ. ಅರೌಂಡ್ 10:45 ಹಂಗೆ ಬಿಟ್ಟಿರುತ್ತೆ ಬಸ್ಸು ಮೆಜೆಸ್ಟಿಕ್ಕು. ಟೋಟಲ್ 120 ಕಿಲೋಮೀಟ್ರ್ ಏನೋ ಆಗುತ್ತೆ ಸಿರಾಗೆ. ನೋಡೋಣ ಎಷ್ಟು ಗಂಟೆಗೆ ಹೋಗುತ್ತೆ. ಲೇಲ್ಯಾಂಡ್ ಬಸ್ ಮಾನ್ವಿ ಡಿಪೋ ದಾಸರಹಳ್ಳಿ ಹತ್ರ ಬಂದ್ವಿ. ಫುಲ್ ಜಾಮ್ ಆಗಿಬಿಟ್ಟಿದೆ. ಹೌದಿದು ಹೊಸದುರ್ಗ ಡಿಪೋ, ಹೊಸದುರ್ಗ ಬಸ್. ಇಲ್ಲೊಂದು ಚಿಕ್ಕಮಗಳೂರು ಡಿಪೋ ಗಾಡಿ ಇದೆ, ಬೆಂಗಳೂರು ಚಿಕ್ಕಮಗಳೂರು ಗಾಡಿ. ಫುಲ್ ಜಾಮ್ ಆಗಿದೆ. ಸಿಗ್ನಲ್ಲು ಇನ್ನೊಂದಿದೆ ಅದು ಮುಂದೆ KSRTC. ನೋಡೋಣ. ಚಿಕ್ಕಮಗಳೂರು ಗಾಡಿಯೆಲ್ಲ ಕಾಂಪಿಟೇಷನ್ ಬರೋಲ್ಲ ನಮಗೆ. ಈ ನೆಲಮಂಗಲ ಬೈಪಾಸ್ ಅಷ್ಟೇ. ಹಾಸನ ಮೇಲೆ ಹೋಗ್ಬಿಡುತ್ತೆ ಎಲ್ಲ ಗಾಡಿಗಳು. ತುರುವೇಕೆರೆ ಗಾಡಿ ಇರಬೇಕು ಮುಂದೆ ಇರೋದು. ಎಸ್, ತುಮಕೂರು ಡಿವಿಷನ್ ತುರುವೇಕೆರೆ ಡಿಪೋ. ಅದು ವಾಯುವೆ ಕಾಣಿಸ್ತಿಲ್ಲ. ಫುಲ್ ಸ್ಟ್ಯಾಂಡಿಂಗ್ ಇದೆ ತುರುವೇಕೆರೆ ಗಾಡಿ. ಸಿಗ್ನಲ್ ಬೀಳದೆ ಇರಲಿ. ಈ ಫಾಸ್ಟ್ಯಾಗ್ ಅನ್ನೋ ಸಿಸ್ಟಮ್ ಮಾಡಿರೋದೇ ಈ ಥರ ಕ್ಯೂ ನಿಲ್ಬಾರ್ದು ಅಂತ. ನಮ್ಮ ಇಂಡಿಯಾದಲ್ಲೂ ಫಾಸ್ಟ್ಯಾಗ್ ಮಾಡಿದ್ರು ಏನೇನು ಮಾಡಿದ್ರು ನೋಡಿಲಿ, ಕ್ಯೂ ಅಂತೂ ಕಮ್ಮಿ ಆಗೋಲ್ಲ. ಫಾಸ್ಟ್ಯಾಗ್ ಮಾಡೋದಲ್ಲ, ಬೇಗ ಗ್ರ್ಯಾಬ್ ಆಗಬೇಕು. ಅದು ಸ್ಕ್ಯಾನರು ಆಗ್ಬಿಟ್ಟು ಹೋಗ್ತಾ ಇರಬೇಕು. ಆ್ಯಂಡ್ ಈ ಥರ ವೆಹಿಕಲ್ಸ್ ಜಾಸ್ತಿ ಇದ್ದು ಟೋಲ್ ಲೇನ್ಗಳು ಕಮ್ಮಿ ಇದ್ರೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. 57 ಬೆಂಗಳೂರು ಡಿಪೋದ ಗಾಡಿ ಇರುತ್ತೆ. ಆಲ್ಮೋಸ್ಟ್ ಒನ್ ಡೇ ಪಾಪ ಹೊಡೋದು ಎಂಟ್ರಿ ಹಾಕ್ಸ್ಕೊಂಡು ಹೋಗ್ತಾ ಇರೋದು. ಹಾಸನ್ಗೆ ಹೋಗೋ ರೂಟ್ ಇದು, ಮಂಗಳೂರು ರೂಟ್. ಮಂಗಳೂರು ಹೈವೇ ಫುಲ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಅದೇ ನಾವು ಮೇಲೆ ಹೋಗಿರೋ ಎಷ್ಟೊತ್ತಿಗೆ ಎಷ್ಟು ಸೇವ್ ಮಾಡ್ಬೋದಿತ್ತು. KR ಪೇಟೆ, ಬೆಂಗಳೂರು, ಶ್ರೀನಗರ. KR ಪೇಟೆ ಡಿಪೋ, ಶ್ರೀನಗರ ಬಸ್. ಸೆಕೆಂಡ್ ಟೋಲ್ ಇದು. ಎರಡು ಬಸ್ ಇದೆ KSRTC. ಆ ಕಡೆ ಒಂದು, ಈ ಕಡೆ ಒಂದು. ಒಂದು ಫ್ರಂಟ್ ಡೋರ್ ಇದೆ. ಮೇ ಬಿ ಮೂರಿದೆ ಇಲ್ಲ, ಇದೆಲ್ಲ ಎರಡಿದೆ. ಬೆಂಗಳೂರು ತುಮಕೂರು ಗಾಡಿ ಅದು ಆನ್ ಸ್ಟಾಪ್. ತುಮಕೂರು ಗಾಡಿ ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ. ಇದು ತಮಿಳ್ನಾಡು ಗಾಡಿ, ಲಾರಿ. KGF ಎಲ್ಲಿಂದ ಬಂದಿದೆ? ಚಳ್ಳಕೆರೆ, ಬಳ್ಳಾರಿ. KGF ಅರ್ಲಿ ಮಾರ್ನಿಂಗ್ ಬಿಟ್ಟಿರೋ ಗಾಡಿ. 11:53 ಆರ್ ಅವರ್ ಲೆಕ್ಕ. ಬೆಳಗ್ಗೆ 5 ಗಂಟೆ, 4:05 ಬಿಟ್ಟಿರ್ಬೋದಾ. ಹನ್ನೆರಡು 20 ಆಗಿದೆ ಟೈಮು. ಕ್ಯಾಚ್ ಅಂದ್ರ ಟೋಲ್ KSRTC ಬಸ್ ಹೋಗ್ತಿದೆ. ಕೊನೆಗೂ ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ, ನಮ್ಗೆ ಟೋಲಲ್ಲೇ ಲೇಟ್ ಆಗ್ತಿದೆ. ಬೈಪಾಸ್ ಮಾಡಿರೋದು ಶಿವಮೊಗ್ಗಗೆ, ಆವಾಗ ತುಂಬ ದಿನ ಆಯಿತು ಬೈಪಾಸ್ ಆಗಿ. ಮುಂಚೆಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಐ ಮೀನ್ ಸಿಟಿ ಒಳಗೆ ಹೋಗ್ಬೇಕಿತ್ತು, ಈಗ ನೆಸೆಸಿಟಿ ಇಲ್ಲ, ಈಗ ಹೋಗ್ಬಿಡ್ಬೋದು. ನಾನು ತುಂಬ ದಿನ ಆಯಿತು ಈ ಕಡೆ ಬಸ್ಸಲ್ಲಿ ಬಂದಿದ್ದೆ, ಈ ರೂಟಲ್ಲಿ ಔಟರ್ ರಿಂಗ್ ರೋಡ್ ತುಮಕೂರು. ಬಸ್ ಅಷ್ಟೊಂದು ಸೌಂಡೇ ಇಲ್ಲ ನೋಡಿ, ಜಾಸ್ತಿ ಏನು ಸೌಂಡ್ ಇಲ್ಲ. ರಾತ್ರಿ 9-9:30 ಆಗೋದಂತೆ ಮಾನ್ವಿ. ಆಲ್ಮೋಸ್ಟ್ 10 hours ಮೇಲೆ. ವೆದರ್ ಹೆಚ್ಚಾಗಿದೆ, ಈಗ ತಾನೇ ಕ್ಲೌಡಿ ಇತ್ತು, ಈ ಕಡೆ ಸನ್ನಿ ಆಗಿಬಿಟ್ಟಿದೆ, ಬಿಸಿಲು. ಕನ್ಸ್ಟ್ರಕ್ಷನ್ ಮುಗಿದಿಲ್ವಾ? ಬಟ್ ವಾಡಿ 12:25. ಗಾಡಿ ಇರಬೇಕು. ತುಮಕೂರು ಟೌನ್ ಹಾಲು ನಾನು ಬಸ್ ಸ್ಟ್ಯಾಂಡು ಎಲ್ಲಿವರೆಗೂ ಆಗಿದೆ ತೋರಿಸ್ತೀನಿ ನೋಡಿ. ಇದು ಲೈಬ್ರರಿ, ಇದು ಎಕ್ಸ್ಟೀರಿಯರ್ ನೋಡಿ ಸಾಗರ ಮಾಡೋದು. ಸೆಂಟ್ರಲ್ ಲೈಬ್ರರಿ ತುಮಕೂರು. ಟೈಮು ಪಕ್ಕದಲ್ಲಿರೋದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇಂಟರ್ಸ್ಟೇಟ್ಗಳು ಬರುತ್ತೆ ಬಸ್ಸಸ್ಸು ಪ್ರೈವೇಟು. ಹಿಂದೂಪುರ್ಗೆ ಎಲ್ಲ ಸಿಗುತ್ತೆ ಗಾಡಿಗಳು. ಡಿಪೋ ಚೇಂಜ್ ಟು ಬಸ್ ಸ್ಟ್ಯಾಂಡ್. ಮೈಸೂರು ಪ್ಲ್ಯಾಟ್ಫಾರ್ಮ್ ಈ ಕಡೆ ಇರೋದು. ಸಿರಾ ಸೈಡ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೋ ಗಾಡಿಗಳೇ ಇಲ್ಲ, ಎಲ್ಲ ರಶ್ ಆಗುತ್ತೆ ನೋಡಿ. ಈಗ ಒಂದು ಗಾಡಿಗಳಿಲ್ಲ, ನಿಂತಿರೋದೆಲ್ಲ ಈ ಸೈಡ್ ಹೋಗೋದು. ದೊಡ್ಡಬಳ್ಳಾಪುರ ಗಾಡಿ ಇರಬೇಕು, ದೊಡ್ಡಬಳ್ಳಾಪುರ ಕೋಲಾರ ಗಾಡಿ. ತುಮಕೂರು ಟು ಮುಳುಬಾಗಿಲು. ಫೈಗೆ ಓಡುತ್ತಾ ಇದೆ ಗಾಡಿ. ಸಿರಾನು ಕೂಡ ಒಂದು ಜಂಕ್ಷನ್, ಒಂದು ಟುವರ್ಡ್ಸ್ NH48, ಹಿರಿಯೂರು, ಚಿತ್ರದುರ್ಗ, ಬಳ್ಳಾರಿ, ಹುಬ್ಬಳ್ಳಿ, ದಾವಣಗೆರೆ ಈ ಕಡೆ ಹೋಗುತ್ತೆ. ಇನ್ನೊಂದು ಬೆಂಗಳೂರು ಕಡೆಗೆ, ಇನ್ನೊಂದು ಒಳಗಿಂದ ಮಧುಗಿರಿ ಕಡೆ, ಮಧುಗಿರಿ, ಚಿಂತಾಮಣಿ, ತಿರುಪತಿ, ಆಂಧ್ರ ಕಡೆ ಹೋಗ್ಬೋದು. ನಮ್ಮದು ಧಾರವಾಡ ತಿರುಪತಿ ಗಾಡಿ ಇದೆ ನೋಡಿ, ಆ ಗಾಡಿ ಹಿಂಗೆ ಹೋಗುತ್ತೆ. ಸಿರಾಗೆ ಬಂದ್ಬಿಟ್ಟು ಸಿರಾಯಿಂದ ಮಧುಗಿರಿ, ಚಿಂತಾಮಣಿ, ತಿರುಪತಿ ಹಂಗೆ ಹೋಗುತ್ತೆ. ಹೌದಿದು ಹುಣಸೂರು, ಶಿರಾ ಟು ಹುಣಸೂರು ಗಾಡಿ. ಸಿರಾ ಇಂದನೇ ಇದೆಯಾ ಸಿರಾ ಟು ಹುಣಸೂರು. ಆಮೇಲೆ ನೋಡಿ ಜಂಕ್ಷನಲ್ಲಿ ಬಸ್ ನಿಂತಿದೆ, ಅಲ್ಲಿ ಪ್ರೈವೇಟ್ ಬಸ್ಸು ಮಧುಗಿರಿ ಕಡೆ ಹೋಗುತ್ತೆ. Sira ಬಂತು 11:15 ಏನೋ ಆಗ್ತಿದ್ದು ನಾನು 3 ಗಂಟೆ ಪಡೆಯ 1:40 ಆಗ್ತಿದೆ. ಆಲ್ಮೋಸ್ಟ್ 2.5 ಗಂಟೆ 120 ಕಿಲೋಮೀಟರ್ ತುಮಕೂರು ಬರೋಕ್ಕೆ ತುಂಬ ಹೊತ್ತಾಗುತ್ತೆ ಟೈಮ್. ಆಲ್ರೆಡಿ ನಾನು ಮುಂಚೆ ಬಸ್ ಸ್ಟ್ಯಾಂಡ್ ಬ್ಲಾಗ್ ಮಾಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.